ಸಸ್ಯಗಳು ಹಸಿರಾಗಿರಲು ಕಾರಣವೇನು? ಅಂದ್ರೆ ಈ ಕೆಳಗಿನ ಯಾವುದರಿಂದ ಸಸ್ಯಗಳು ಹಸಿರಾಗಿ ಕಾಣುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಕ್ಲೋರೋಫಿಲ್. ಸಸ್ಯಗಳಲ್ಲಿ ಕ್ಲೋರೋಫಿಲ್ ಇರುವುದರಿಂದ ಸಸ್ಯಗಳು ಹಸಿರಾಗಿ ಕಾಣುತ್ತವೆ. ಮನುಷ್ಯನ ದೇಹದಲ್ಲಿರಬೇಕಾದ ಸಾಧಾರಣ ಉಷ್ಣಾಂಶ ಎಷ್ಟು? ಸಾಧಾರಣವಾಗಿ ಮನುಷ್ಯನ ದೇಹದ ಉಷ್ಣಾಂಶ ಎಷ್ಟು ಅಂತ, ಸಾಧಾರಣವಾಗಿ ಮನುಷ್ಯನ ದೇಹದ ಉಷ್ಣಾಂಶ 98.6 ಡಿಗ್ರಿ ಫ್ಯಾರನ್ಹೀಟ್ ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವ ಸಕ್ಕರೆಯು ಡ್ಯಾಶ್ ಆಗಿರುತ್ತದೆ. ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವ ಸಕ್ಕರೆಯಾಗಿದೆ? ಸರಿಯಾದ ಉತ್ತರ ಸುಕ್ರೋಸ್. ಸಕ್ಕರೆ ಸುಕ್ರೋಸ್. ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿದ್ದವರು ಯಾರು? ಕಾಂಗ್ರೆಸ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿದ್ದವರು ಯಾರು? ಪ್ರಥಮ ಮಹಿಳಾ ಅಧ್ಯಕ್ಷರಾಗಿದ್ದ ಭಾರತೀಯರು ಅಂದ್ರೆ ಅದು ಶ್ರೀಮತಿ ಸರೋಜಿನಿ ನಾಯ್ಡು ಅವರು, ಪ್ರಥಮ ಭಾರತೀಯ ಮಹಿಳಾ ಅಧ್ಯಕ್ಷರು. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಕಬ್ಬಿಣ ನೀರಿನಲ್ಲಿ ಮುಳುಗುತ್ತದೆ, ಮರ ನೀರಿನಲ್ಲಿ ತೇಲುತ್ತದೆ, ಪಾದರಸ ನೀರಿನಲ್ಲಿ ತೇಲುತ್ತದೆ, ಕಬ್ಬಿಣ ಪಾದರಸದಲ್ಲಿ ತೇಲುತ್ತದೆ. ಇವು ನಾಲ್ಕರಲ್ಲಿ ಯಾವುದು ತಪ್ಪಾಗಿದೆ? ಕಬ್ಬಿಣ ಪಾದರಸದಲ್ಲಿ ತೇಲುತ್ತದೆ, ಇದು ತಪ್ಪಾಗಿದೆ. ಇನ್ನು ಕಬ್ಬಿಣ ನೀರಿನಲ್ಲಿ ಮುಳುಗುತ್ತೆ ನಿಮಗೆ ಗೊತ್ತಿದೆ, ಸರಿ. ಮರ ನೀರಿನಲ್ಲಿ ತೇಲುತ್ತದೆ, ಇದು ನಿಮಗೆ ಗೊತ್ತಿದೆ, ಸರಿಯಾಗಿದೆ. ಪಾದರಸ ನೀರಿನಲ್ಲಿ ತೇಲುತ್ತದೆ, ಇದು ಕೂಡ ಸರಿಯಾಗಿದೆ. ಮದರ್ ತೆರೇಸಾ ಯಾವ ದೇಶದ ರಾಷ್ಟ್ರೀಯತೆಯನ್ನು ಹೊಂದಿದ್ದರು? ಅಂದ್ರೆ ಮದರ್ ತೆರೇಸಾ ಅವರು ಈ ಕೆಳಗಿನ ಯಾವ ದೇಶದ ಪೌರತ್ವವನ್ನು ಪಡೆದಿದ್ದರು? ಇದಕ್ಕೆ ಸರಿಯಾದ ಉತ್ತರ ಯುಗೋಸ್ಲಾವಿಯಾ. ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಪ್ರಥಮ ಭಾರತೀಯರು ಯಾರು? ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಪ್ರಥಮ ಭಾರತೀಯರು ಯಾರು? ರವೀಂದ್ರನಾಥ್ ಟ್ಯಾಗೂರ್ ಅವರು. ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದಲ್ಲಿಯೇ ಪ್ರಥಮರವರು ಯಾರು? ರವೀಂದ್ರನಾಥ್ ಟ್ಯಾಗೂರ್ ಅವರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡುವುದು ಯಾವುದಕ್ಕಾಗಿ? ಈ ಕೆಳಗಿನ ಯಾವುದಕ್ಕಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡುತ್ತಾರೆ? ಸರಿಯಾದ ಉತ್ತರ ಭಾರತೀಯ ಚಲನಚಿತ್ರ ರಂಗಕ್ಕೆ ನೀಡುವ ಕೊಡುಗೆಗಾಗಿ. ಶೌರ್ಯಕ್ಕಾಗಿ ಭಾರತದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಶೌರ್ಯಕ್ಕಾಗಿ ಭಾರತದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಪರಮವೀರ ಚಕ್ರ. ಹಾಸಿಗೆಗೆ ತಲೆದಿಂಬು. ಹಾಸಿಗೆಗೆ ತಲೆದಿಂಬು ಸರಿಯಾದರೆ ನೆಲಕ್ಕೆ ಡ್ಯಾಶ್ ಸರಿಯಾಗುತ್ತದೆ. ನೆಲಕ್ಕೆ ಚಾಪೆ. ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರು ಯಾವುದು? ಅಂದ್ರೆ ಭಾರತದ ಸೂಪರ್ ಕಂಪ್ಯೂಟರ್ನ ಹೆಸರೇನು? ಭಾರತದ ಸೂಪರ್ ಕಂಪ್ಯೂಟರ್ ಪರಂ. ತಲೆಬುರುಡೆ ಮಿದುಳಿಗೆ ಸರಿಯಾದರೆ ಬಾಯಿಗೆ ಡ್ಯಾಶ್ ಸರಿಯಾಗುತ್ತದೆ. ಅಂದ್ರೆ ತಲೆಬುರುಡೆ ಮಿದುಳಿಗೆ ಸಂಬಂಧಿಸಿದೆ, ಹಾಗಾದರೆ ಬಾಯಿಗೆ ಡ್ಯಾಶ್ ಸಂಬಂಧಿಸಿದೆ. ಬಾಯಿಗೆ ನಾಲಿಗೆ. ಕೂದಲು ಬೊಕ್ಕ ತಲೆಗೆ ಸರಿಯಾದರೆ ಕೂದಲಿಗೆ ಈ ಬೊಕ್ಕ ತಲೆ ಸಂಬಂಧಿಸಿದೆ. ಇದೇ ರೀತಿ ಸಸ್ಯಗಳಿಗೆ ಡ್ಯಾಶ್ ಸಂಬಂಧಿಸಿದೆ. ಕೂದಲಿಗೆ ಬೊಕ್ಕ ತಲೆ, ಸಸ್ಯಗಳಿಗೆ ಬಂಜರು ಭೂಮಿ. ಪಕ್ಷಿ ಗಗನಕ್ಕಾದರೆ ಪಕ್ಷಿ ಗಗನಕ್ಕೆ ಸಂಬಂಧಿಸಿದೆ, ಹಾಗಾದರೆ ಮೀನು ಯಾವುದಕ್ಕೆ ಸಂಬಂಧಿಸಿದೆ? ಪಕ್ಷಿ ಗಗನದಲ್ಲಿ ಹಾರಾಡ್ತವೆ, ಮೀನು ನೀರಿನಲ್ಲಿ ಈಜಾಡ್ತವೆ. ಕಾವೇರಿ ನದಿಯ ಉಗಮ ಸ್ಥಾನ ಎಲ್ಲಿದೆ? ಯಾವ ರಾಜ್ಯದಲ್ಲಿ ಕಾವೇರಿ ನದಿಯು ಉಗಮವಾಗುತ್ತದೆ?
ಕರ್ನಾಟಕ ರಾಜ್ಯದಲ್ಲಿ. ಒಂದೇ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ಗಳನ್ನು ಪಡೆದ ಭಾರತೀಯ ಬೌಲರ್ ಯಾರು? ಒಂದೇ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ಗಳನ್ನು ಪಡೆದ ಭಾರತೀಯ ಬೌಲರ್ ಯಾರು? ಅನಿಲ್ ಕುಂಬ್ಳೆ. ಈ ಕೆಳಗಿನವುಗಳಲ್ಲಿ ಯಾವ ಅದಿರು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುವ ಅದಿರು ಯಾವುದು? ಮ್ಯಾಂಗನೀಸ್, ಕಬ್ಬಿಣದ ಅದಿರು, ಚಿನ್ನ, ತಾಮ್ರ. ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುವ ಅದಿರು ಕಬ್ಬಿಣದ ಅದಿರು. ಬಹಮನಿ ರಾಜರುಗಳ ರಾಜಧಾನಿಯಾಗಿದ್ದುದು ಯಾವುದು? ಬಹಮನಿ ರಾಜರುಗಳ ರಾಜಧಾನಿ ಬಿಜಾಪುರ, ಬೀರೂರು, ಗುಲ್ಬರ್ಗಾ, ಮೈಸೂರು. ಬಹಮನಿ ರಾಜರುಗಳ ರಾಜಧಾನಿ ಗುಲ್ಬರ್ಗಾ ಮೀನ್ಸ್ ಕಲಬುರಗಿ. ಯಕ್ಷಗಾನ ಸಂಬಂಧಿಸಿರುವುದು ಯಾವುದಕ್ಕೆ? ಯಾವ ರಾಜ್ಯಕ್ಕೆ ಯಕ್ಷಗಾನ ಸಂಬಂಧಿಸಿದೆ? ಕರ್ನಾಟಕಕ್ಕೆ ಸಂಬಂಧಿಸಿದೆ. ಕರ್ನಾಟಕದ ಕಲಬುರಗಿ ಜಿಲ್ಲೆ ಪ್ರಸಿದ್ಧಿಯಾಗಿರುವುದು ಯಾವುದಕ್ಕೆ? ಕಲಬುರಗಿ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಯಾವುದಕ್ಕೆ? ಸಿಮೆಂಟ್ ಕೈಗಾರಿಕೆಗಳಿಗೆ ಪ್ರಸಿದ್ಧಿಯಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ನಡುವೆ ಎಷ್ಟು ಸಾರಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ನೇರಗೆರೆಯನ್ನು ರಚಿಸುತ್ತವೆ? ನೇರಗೆರೆಯನ್ನು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಅಂದ್ರೆ 12 ಗಂಟೆಯಲ್ಲಿ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳು ಎಷ್ಟು ಬಾರಿ ನೇರವಾಗಿ ರಚಿಸುತ್ತವೆ? 12 ಬಾರಿ, ಟೋಟಲ್ 12 ಬಾರಿ ಅವು 180 ಡಿಗ್ರಿಯಲ್ಲಿ ಬರ್ತವೆ ಅಂತ. ಜೋಗ್ ಫಾಲ್ಸ್ ಇರುವುದು ಎಲ್ಲಿ? ಜೋಗ್ ಫಾಲ್ಸ್ ಇರುವುದು ಯಾವ ನದಿಯಲ್ಲಿ? ಮೀನ್ಸ್ ಶರಾವತಿ ನದಿಯಿಂದ ಈ ಜೋಗ್ ಫಾಲ್ಸ್ ನಿರ್ಮಿತವಾಗಿದೆ. ಇದು ಇರುವುದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವ ಅಂಶ ತಪ್ಪಾಗಿದೆ, ಅಂದ್ರೆ ಈ 4 ಆಪ್ಷನ್ ನಲ್ಲಿ ಯಾವುದು ತಪ್ಪಾಗಿದೆ ಎಂದು ಗುರುತಿಸಬೇಕು. ಬಿಜಾಪುರ ಪ್ರದೇಶವನ್ನು ಚಾಳುಕ್ಯ ರಾಜವಂಶರು ಆಳಿದರು. ಒಂದನೇದು, ಬಿಜಾಪುರ ಪ್ರದೇಶವನ್ನು ಚಾಳುಕ್ಯ ರಾಜವಂಶರು ಆಳಿದರು. ಎರಡನೇದು, ತಂಜಾವೂರು ಪ್ರದೇಶವನ್ನು ಚೋಳ ರಾಜವಂಶದವರು ಆಳಿದರು. ತಂಜಾವೂರು ಪ್ರದೇಶವನ್ನು ಚೋಳ ರಾಜವಂಶದವರು ಆಳಿದರು. ಮಧುರೈ ಪ್ರದೇಶವನ್ನು ಪಲ್ಲವರು ಆಳಿದರು. ಮಧುರೈ ಪ್ರದೇಶವನ್ನು ಪಾಂಡ್ಯರು ಆಳಿದರು. ಇವುಗಳಲ್ಲಿ ಯಾವುದು ತಪ್ಪು ಅಂದ್ರೆ ಮಧುರೈ ಪ್ರದೇಶವನ್ನು ಪಲ್ಲವರು ಆಳಿದರು, ಇದು ತಪ್ಪಾಗಿದೆ. ಇನ್ನು ಬಿಜಾಪುರನ ಚಾಳುಕ್ಯರು, ತಂಜಾವೂರನ್ನು ಚೋಳರು, ಮಧುರೈಯನ್ನು ಪಾಂಡ್ಯರು ಆಳಿದರು. ಮೊಟ್ಟ ಮೊದಲನೇ ಜಲವಿದ್ಯುಚ್ಛಕ್ತಿ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಮೊಟ್ಟ ಮೊದಲನೇ ಜಲವಿದ್ಯುಚ್ಛಕ್ತಿ ಸ್ಥಾವರವನ್ನು ಶಿವನ ಸಮುದ್ರದಲ್ಲಿ ಸ್ಥಾಪಿಸಲಾಯಿತು. ಬೆಂಗಳೂರು ಮತ್ತು ಮಂಗಳೂರು ಹೆಚ್ಚು ಕಮ್ಮಿ ಒಂದೇ ಅಕ್ಷಾಂಶದಲ್ಲಿ ಕಂಡುಬಂದರೂ ಮಂಗಳೂರಿಗಿಂತ ಬೆಂಗಳೂರಿನಲ್ಲಿ ಕಡಿಮೆ ಮಳೆಯಾಗುತ್ತದೆ, ಏಕೆ? ಬೆಂಗಳೂರು ಮಂಗಳೂರು ಎರಡೂ ಹೆಚ್ಚು ಕಡಿಮೆ ಒಂದೇ ಅಕ್ಷಾಂಶದಲ್ಲಿ ಕಂಡುಬರುತ್ತವೆ, ಆದರೆ ಮಂಗಳೂರಿಗಿಂತ ಬೆಂಗಳೂರಿಗೆ ಕಡಿಮೆ ಮಳೆ ಆಗುತ್ತೆ, ಯಾಕೆ? ಯಾಕೆ ಎಂದರೆ ಬೆಂಗಳೂರು ಸಮುದ್ರದಿಂದ ಬಹಳ ದೂರದಲ್ಲಿದೆ, ಮಂಗಳೂರು ಸಮುದ್ರಕ್ಕೆ ಹತ್ತಿರವಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ವ್ಯಕ್ತಿ ಮತ್ತು ಅವರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿದೆ? ವ್ಯಕ್ತಿ ಮತ್ತು ಅವರ ಕ್ಷೇತ್ರ ಕಿಶೋರಿ ಅಮಂಕಾರ್ ತಬಲಾ, ಇದು ತಪ್ಪಾಗಿದೆ. ಇನ್ನು ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿಗೆ ಸಂಬಂಧಿಸಿದ್ದಾರೆ, ರವಿಶಂಕರ್ ಅವರು ಸಿತಾರ್ಗೆ ಸಂಬಂಧಿಸಿದ್ದಾರೆ, ಶಿವಕುಮಾರ್ ಶರ್ಮಾ ಅವರು ಸಂತೂರ್ಗೆ ಸಂಬಂಧಿಸಿದ್ದಾರೆ. ಎರಡು ದೇಶಗಳು ಎಲ್ಲಕ್ಕಿಂತ ದೊಡ್ಡ ನಾಗರಿಕ ಪ್ರಶಸ್ತಿಗಳನ್ನು ಗಳಿಸಿದ ವ್ಯಕ್ತಿ ಯಾರು? ಎರಡು ದೇಶಗಳ ಎಲ್ಲಕ್ಕಿಂತ ದೊಡ್ಡ ನಾಗರಿಕ ಪ್ರಶಸ್ತಿಗಳನ್ನು ಗಳಿಸಿದ ವ್ಯಕ್ತಿ ಯಾರು? ಮುರಾರ್ಜಿ ದೇಸಾಯಿ ಅವರು. ಇವರು ಎರಡು ದೇಶಗಳ ನಾಗರಿಕ ಪ್ರಶಸ್ತಿಯನ್ನು, ಅತಿ ದೊಡ್ಡ ನಾಗರಿಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ.
ಭಾರತದಲ್ಲಿ ಯಾವ ನಾಯಕರು ಸತಿ ಪದ್ಧತಿಯನ್ನು ವಿರೋಧಿಸಿದರು? ರಾಜಾರಾಮ್ ಮೋಹನ್ ರಾಯ್ ಅವರು. ಸ್ವಾಭಾವಿಕವಾಗಿ ಜೋಡಿಸಿದ ಬಳಿಕ ಮೊದಲನೆಯದನ್ನು ಆಯ್ಕೆ ಮಾಡಿ. ಆರ್ಡರ್ ವೈಸ್ ಮಾಡ್ಕೊಂಡ್ರೆ ಯಾವುದು ಮೊದಲಿಗೆ ಬರುತ್ತದೆ ಆಪ್ಷನ್ಗಳಲ್ಲಿ? ಮಳೆ, ನದಿ, ಮೋಡಗಳು, ಸಾಗರ. ಸರಿಯಾದ ಉತ್ತರ ಮೋಡಗಳು. ಯಾಕೆ ಅಂದ್ರೆ ಮೊದಲು ಮೋಡ ಆಗ್ತದೆ, ಮೋಡ ಆದ್ಮೇಲೆ ನಮಗೆ ಮಳೆ ಬರುತ್ತೆ, ಮಳೆಯಲ್ಲಿ ಬರುತ್ತೆ ನದಿಗಳಿಗೆ ಬರುತ್ತದೆ, ನದಿಯಲ್ಲಿ ಹೋಗವೇ ಸಾಗರ ಸೇರ್ತದೆ. ಮೋಡ, ಮಳೆ, ನದಿ, ಸಾಗರ, ಹಂಗಾಗಿ ಮೋಡಗಳು ಮೊದಲಿಗೆ ಬರ್ತವೆ. ಶ್ರೀಲಂಕಾದ ರಾಜಧಾನಿ ಯಾವುದು? ಶ್ರೀಲಂಕಾ ದೇಶದ ರಾಜಧಾನಿ ಕೊಲಂಬೋ. ಶ್ರವಣ ಬೆಳಗೋಳ ವಿಗ್ರಹವನ್ನು ಕೆತ್ತಿಸಿದವರು ಯಾರು? ಚಾವುಂಡರಾಯರು, ರಾಚಮಲ್ಲ, ಚಂದ್ರಗುಪ್ತ, ವಿಕ್ರಮಾದಿತ್ಯ ನಾಲ್ಕು. ಶ್ರವಣ ಬೆಳಗೋಳ ವಿಗ್ರಹವನ್ನು ಕೆತ್ತಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿರಿ. ಧನ್ಯವಾದಗಳು.